ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯ ಹಾರವನ್ನು ಹಾಕುವುದರ ಮಹತ್ವ. ಆಂಜನೇಯ ಸ್ವಾಮಿಗೆ ಶನಿವಾರ ಮತ್ತು ಮಂಗಳವಾರ ವೀಳ್ಯದೆಲೆಯ ಹಾರವನ್ನು ಹಾಕುವುದರಿಂದ ವಿಶೇಷ ಫಲಗಳನ್ನು ಪಡೆಯಬಹುದು. ಈಗ ಅಧಿಕ ಮಾಸವಿರುವುದರಿಂದ ಈಗ ಹಾಕಿದರೆ ತುಂಬ ಒಳ್ಳೆಯದು. ಬೆಳಗಿನ ಜಾವ ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನ ಮಾಡಿ ಎರಡು ವೀಳ್ಯದೆಲೆಗಳನ್ನು ತೆಗೆದುಕೊಂಡು ಅಕ್ಷತೆ ಕಾಳುಗಳನ್ನು ಹಾಕಿ ಅದನ್ನು ದಾರದಿಂದ ಕಟ್ಟಿ. ನಂತರ ನಿಮ್ಮ ಶಕ್ತಿಯನುಸಾರ ವೀಳ್ಯದೆಲೆಯ ಹಾರವನ್ನು ಮಾಡಿಕೊಳ್ಳಿ. ಇಷ್ಟೇ ದೊಡ್ಡದು ಇರಬೇಕು ಎಂದೇನೂ ಇಲ್ಲ. ನೀವು ಅಕ್ಷತೆ ಕಾಳು ಹಾಕಿರುವ ಆ ಎರಡು ವೀಳ್ಯದೆಲೆಗಳನ್ನು ಹಾರದ ಮಧ್ಯಭಾಗದಲ್ಲಿ ಕಟ್ಟಿ. ನಿಮ್ಮ ಮನೆಯ ಹತ್ತಿರವಿರುವ ಯಾವುದಾದರೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಈ ವೀಳ್ಯದೆಲೆಯ ಹಾರವನ್ನು ಅರ್ಪಿಸಬೇಕು. ನಂತರ ಆಂಜನೇಯ ಸ್ವಾಮಿಯ ಹೆಸರಿನಲ್ಲಿ ಅರ್ಚನೆ ಮಾಡಿಸಬೇಕು. ನಂತರ ದೇವಸ್ಥಾನದಲ್ಲಿ ಕುಳಿತು ಹನುಮಾನ್ ಚಾಲೀಸ್ ಭಕ್ತಿಯಿಂದ ಪಠಿಸಿರಿ. ಈ ರೀತಿ ಹಾರವನ್ನು ಹಾಕುವುದರಿಂದ ಅನೇಕ ಒಳ್ಳೆಯ ಶುಭ ಫಲಗಳು ದೊರೆಯುವವು. ಅನಾರೋಗ್ಯದಿಂದ ನರಳುವವರು ಬೇಗ ಗುಣಮುಖರಾಗುತ್ತಾರೆ. ಸಂಸಾರದಲ್ಲಿ ನೆಮ್ಮದಿ ಇಲ್ಲದವರಿಗೆ ಆಂಜನೇಯ ಸ್ವಾಮಿಯು ನೆಮ್ಮದಿ ಕರುಣಿಸುವನು. ಚಿಕ್ಕ ಮಕ್ಕಳು ಎಷ್ಟೇ ಆಹಾರ ತಿಂದರೂ ತುಂಬಾ ಸಣ್ಣಗಿದ್ದು ನಿಶಕ್ತಿಯಿಂದ ಬಳಲುತ್ತಿದ್ದರೆ ಅವರ ಆರೋಗ್ಯ ವೃದ್ಧಿಸುವುದು. ವ್ಯಾಪಾರದಲ್ಲಿ ತುಂಬಾ ನಷ್ಟವಾಗಿ ಕಷ್ಟ ಅನುಭವಿಸುತ್ತಿರುವವರಿಗೆ ವ್ಯಾಪಾರ ಚೆನ್ನಾಗಿ ನಡೆಯುವುದು. ಯಾವುದೇ ವ್ಯಕ್ತಿಯು ಸಮಾಜದಲ್ಲಿ ಗೌರವವಿಲ್ಲದೆ ತಾತ್ಸಾರಕ್ಕೆ ಒಳಗಾಗಿದ್ದರೆ ಅಂಥವರು ಆಂಜನೇಯ ಸ್ವಾಮಿಯನ್ನು ಪೂಜಿಸಿದರೆ ಅವರಿಗೆ ಗೌರವ ಸಿಗುವುದು. ಶನಿಯ ಅವಕೃಪೆಯಿಂದ ಸಂಕಷ್ಟಕ್ಕೆ ಒಳಗಾದವರು ಈ ರೀತಿ ಆಂಜನೇಯನನ್ನು ಪೂಜಿಸಿದರೆ ಶನಿ ದೋಷ ನಿವಾರಣೆಯಾಗುವುದು. ನ್ಯಾಯಾಲಯದಲ್ಲಿ ಬಹಳ ದಿನಗಳಿಂದ ನಡೆಯುತ್ತಿರುವ ವಾದ ವಿವಾದಗಳು ಬಹುಬೇಗನೆ ಇತ್ಯರ್ಥವಾಗಿ ಒಳ್ಳೆಯದಾಗುವುದು. ಶನಿವಾರ ಮತ್ತು ಮಂಗಳವಾರ ಈ ವೀಳ್ಯದೆಲೆಯ ಹಾರವನ್ನು ಆಂಜನೇಯನಿಗೆ ಅರ್ಪಿಸಬೇಕು. ಸಾಧ್ಯವಾದರೆ ಸತತವಾಗಿ ಮೂರು ವಾರ ಇಲ್ಲವೇ ಐದು ವಾರ ಮಾಡಬೇಕು. ಆಂಜನೇಯ ಸ್ವಾಮಿಯ ಕೃಪೆ ಎಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ. ಎಲ್ಲರಿಗೂ ತುಂಬ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್.